ಸ್ನೇಹಿತರೆ ಮೂರು ನಿಮ್ಮೆಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಕಳೆದ ಐದು ತಿಂಗಳಿಂದ ನಿಮ್ಮ ಅಕ್ಷರ ಮೀಡಿಯಾವನ್ನು ಪ್ರೋತ್ಸಾಹಿಸಿದ್ದೀರಿ ಮುಂದೆಯೂ ಸಹ ಅಕ್ಷರ ಮೀಡಿಯಾವನ್ನು ಬೆಳೆಸಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಚುನಾವಣೆ 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 ಎರಡು ಸಾವಿರದ ಮೂರು ಚುನಾವಣೆಯ ವರ್ಷ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರು ಏಪ್ರಿಲ್ ತಿಂಗಳ ಅಂತಿಮದಲ್ಲಿ ಚುನಾವಣೆ ನಡೀತಾ ಇದೆ ಚುನಾವಣೆಯ ಚುನಾವಣೆ ಅಂದ್ರೆ ನಮ್ಮ ರಾಜ್ಯದ ಜನತೆಗೆ ಏನೋ ಸಹ ಕುತೂಹಲ ಉತ್ಸಾಹ ಬೇರೆ ಎಲ್ಲಾ ಕ್ಷೇತ್ರದಲ್ಲೂ ಇಲ್ಲದಿರುವಂತಹ ಉತ್ಸಾಹ ರಾಜಕೀಯ ಕ್ಷೇತ್ರದಲ್ಲಿ ನಾವು ಕಾಣ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ತೆರಡು ಮೂವತ್ತು ಮೂವತ್ತೊಂದು ಅಂತಿಮವಾಗಿ ಅಂತಿಮ ದಿನ ಅಮಿತ್ ಶಾ ಅವರು ಬಂದು ಕರ್ನಾಟಕದಲ್ಲಿ ಎರಡು ದಿವಸ ಇದ್ದು ಚುನಾವಣಾ ಪ್ರಕ್ರಿಯೆಗೆ ಒಂದು ಟಾಸ್ಕ್ ಅನ್ನ ಕೊಟ್ಟು ಹೋಗಿದ್ದಾರೆ ದಕ್ಷಿಣ ಕರ್ನಾಟಕದ ಮಂಡ್ಯದಲ್ಲಿ ಸಮಾವೇಶ ಮಾಡ್ತಾರೆ ಗೆಲ್ಲುವಂತಹ ಟಾಸ್ಕ್ ಅನ್ನ ಕಾರ್ಯಕರ್ತರಿಗೆ ಸಚಿವರಿಗೆ ಶಾಸಕರಿಗೆ ಆ ಪಕ್ಷದ ಏನು ಪೇಜ್ ಮಟ್ಟದ ಪೇಜ್ ಪ್ರಧಾನರು ಅಂತಾರಲ್ಲ ಅವ್ರಿಗೂ ಸಹ ಮೀಟಿಂಗ್ ಮಾಡಿ ಅವರು ಟಾಸ್ಕ್ ಅನ್ನ ಕೊಟ್ಟು ಹೋಗಿದ್ದಾರೆ ಅಂತಂದ್ರೆ ಭಾರತೀಯ ಜನತಾ ಪಕ್ಷ ಚುನಾವಣೆಗೆ ಯಾವ ರೀತಿ ತಯಾರಾಗ್ತಾ ಇದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ ಯಾವ ಪಕ್ಷ ಪ್ರತಿಪಕ್ಷವಾಗಿ ನಾಲ್ಕೂವರೆ ವರ್ಷಗಳ ಕಾಲ ಪ್ರತಿಪಕ್ಷವಾಗಿ ನಾವು ಆಡಳಿತ ಪಕ್ಷಕ್ಕೆ ಬರಬೇಕು ಎಂಬ ಛಲ ಇಟ್ಕೊಂಡಿತ್ತು ಆ ಪಕ್ಷ ಚುನಾವಣೆ ಹತ್ರ ಬರ್ತಾ ಇದೆ ಹಂಗೆ ಮಂಕ್ ಆಗ್ತಾ ಇರೋದನ್ನ ನೋಡ್ತಾ ಇದೀವಿ ಅದು ಯಾವುದು ಅಲ್ಲ ಕಾಂಗ್ರೆಸ್ ಪಕ್ಷ ಗೊಂದಲದಲ್ಲಿದೆ ಅಭ್ಯರ್ಥಿಗಳ ಅರ್ಜಿಯ ವಿಚಾರದಲ್ಲಿ ಹಗ್ಗ ಕೊಟ್ಟು ಕಟ್ಟಿಸಿಕೊಂಡು ಇವತ್ತು ನಿನ್ನೆ ಕೆಪಿಸಿಸಿ ಕಚೇರಿನಲ್ಲಿ ನಡೆದಂತಹ ಈ ಅಭ್ಯರ್ಥಿಗಳ ಅರ್ಜಿಯ ಪರಿಶೀಲನೆ ನಡುವೆ ನಡೆಸ ನಡೆದಂತಹ ಗೊಂದಲಗಳು ಕೂಗಾಟ ತಳ್ಳಾಟ ಅಪಸ್ವರಗಳು ಇದು ಮುನ್ಸೂಚನೆಯನ್ನು ಕೊಡ್ತಾ ಇದೆ ಭಿನ್ನಮತಕ್ಕೆ ದಾರಿ ಮಾಡಿಕೊಡ್ತಾ ಇದೆ ಭಾರತೀಯ ಜನತಾ ಪಕ್ಷ ಆಡಳಿತ ವಿರೋಧಿ ಅಲೆ ಇದ್ರೂ ಸಹ ಅದು ಯಾವತ್ತೂ ಸಹ ಕರ್ನಾಟಕದಲ್ಲಿ ಬಹುಮತವನ್ನು ಗಳಿಸಿಲ್ಲ ಸ್ಪಷ್ಟ ಬಹುಮತವನ್ನು ಗಳಿಸಿಲ್ಲ ಆಪರೇಷನ್ ಕಮಲದ ಮೂಲಕ ಆಡಳಿತ ನಡೆಸ್ತಾ ಇದೆ ಆದರೆ ದಿನದಿಂದ ದಿನಕ್ಕೆ ಆ ಪಕ್ಷ ಬಲಿಷ್ಠವಾಗ್ತಾ ಹೋಗ್ತಾ ಇದೆ ಸಂಖ್ಯೆಗಳನ್ನು ವೃದ್ಧಿಸ್ಕೊಳ್ತಾ ಹೋಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ನೂರ ಹದಿಮೂರು ಸ್ಥಾನಗಳ ಸ್ಪಷ್ಟ ಬಹುಮತವನ್ನು ಪಡೆದು ಈ ಬಾರಿ ಕರ್ನಾಟಕದಲ್ಲಿ ಆಡಳಿತ ನಡೆಸಲೇಬೇಕು ಎಂಬ ಛಲ ತೊಟ್ಟು ಇವತ್ತು ಕೇಂದ್ರ ಸರ್ಕಾರದಲ್ಲಿರುವಂತಹ ಸಚಿವರಾದಿಯಾಗಿ ಕರ್ನಾಟಕದಲ್ಲಿರುವಂತಹ ಎಲ್ಲ ಸಚಿವರಾದಿಯಾಗಿ ಈಗ ಪಣ ತೊಟ್ಟಂತೆ ಕಾಣ್ತಾ ಇದೆ ಭಾರತೀಯ ಜನತಾ ಪಕ್ಷಕ್ಕೆ ಸಂಘ ಪರಿವಾರದ ಸಹಕಾರ ಇದೆ ಆಂತರಿಕವಾಗಿ ಜನರನ್ನು ತಲುಪುವಂತಹ ಶಕ್ತಿ ಇದೆ ಜೊತೆಗೆ ಭಾವನೆಗಳನ್ನು ಬಿತ್ತುವಂತಹ ತಂತ್ರಜ್ಞಾನಿಕೆ ಇದೆ ಒಂದು ತಂಡ ಭಾವನೆಗಳನ್ನು ಬಿತ್ತುತ್ತಾ ಮತಗಳನ್ನು ಕ್ರೋಢೀಕರಿಸೋದಿಕ್ಕೆ ಪ್ರಯತ್ನ ಮಾಡಿದ್ರೆ ಮತ್ತೊಂದು ತಂಡ ಈ ಬೂತ್ ಮಟ್ಟದಲ್ಲಿ ಏನು ಕಾರ್ಯಕರ್ತರನ್ನು ಕ್ರೋಢೀಕರಿಸುವಂತಹ ಕೆಲಸ ಮಾಡಿದ್ರೆ ಮಹತ್ತರ ಒಂದು ಹೆಜ್ಜೆ ಇಟ್ಟಿದೆ ಕರ್ನಾಟಕದಲ್ಲಿ ಶೇಕಡ ಎಂಬತ್ತೈದರಷ್ಟು ಜನ ಈ ಜಾತಿಗಳ ಲೆಕ್ಕಾಚಾರದಲ್ಲೇ ವೋಟ್ ಮಾಡ್ತಾರೆ ಈ ಈ ಸತ್ಯವನ್ನು ತಿಳಿದುಕೊಂಡ ಭಾರತೀಯ ಜನತಾ ಪಕ್ಷ ಎರಡ್ ಸಾವಿರದ ಇಪ್ಪತ್ಮೂರರ ಚುನಾವಣೆಯನ್ನ ಗೆಲ್ಲಕ್ಕೆ ಜಾತಿಗಳ ಮತಗಳ ಬುಟ್ಟಿಗೆ ಕೈ ಹಾಕಿದೆ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ ಸಿ ಎಸ್ ಟಿ ಏನ್ ಮೀಸಲಾತಿಯ ಪ್ರಮಾಣವನ್ನ ಸಿ ಅವರಿಗೆ ಎರಡು ಪರ್ಸೆಂಟ್ ಹೆಚ್ಗೆ ಮಾಡಿ ಎಸ್ ಟಿ ಅವರಿಗೆ ಐದ್ ನಾಲ್ಕು ಪರ್ಸೆಂಟ್ ಹೆಚ್ಚಿಗೆ ಮಾಡಿ ಸಚಿವ ಸಂಪುಟದಲ್ಲಿ ನಿರ್ಣಯ ಮಾಡಿ ಸರ್ವಪಕ್ಷಗಳ ಸಭೆಯಲ್ಲಿ ನಿರ್ಣಯ ಮಾಡಿ ವಿಧಾನಸಭೆ ವಿಧಾನ ಮಂಡಲದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅದನ್ನ ಪಾಸ್ ಮಾಡಿ ಅದನ್ನ ಕೇಂದ್ರಕ್ಕೆ ಕಳಿಸಿಕೊಡುವ ಮೂಲಕ ಈ ಸಮುದಾಯಗಳಿಗೆ ತಮ್ಮ ಬೇಡಿಕೆಯನ್ನು ಈಡೇರಿಸಿದ್ದೀವಿ ಎಂಬ ಮೆಸೇಜ್ ಅನ್ನು ಕೊಡ್ತಾ ಇದ್ದಾರೆ ಅದೇ ರೀತಿ ಒಕ್ಕಲಿಗರು ಮತ್ತು ಪಂಚಮ ಸಾಲಿಗರು ಟು ಎಗೆ ಬರಬೇಕು ಅಂತ ಕೇಳ್ತಾ ಇದ್ರು ಅದಕ್ಕೂ ಸಹ ಟು ಸಿ ಟು ಡಿ ಕೊಡುವ ಮೂಲಕ ಈ ವರ್ಗಗಳಿಗೂ ಈ ಸಮುದಾಯಗಳಿಗೂ ಸಹ ನಾವು ಏನೋ ನ್ಯಾಯವನ್ನು ಒದಗಿಸಿದ್ದೇವೆ ಅಂತೇಳಿ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕುರುಬ ಸಮುದಾಯಕ್ಕೂ ಸಹ ಟಿ ಮೀಸಲಾತಿಯ ಬೇಡಿಕೆ ಇದೆ ಕುಲಶಾಸ್ತ್ರೀಯ ಅಧ್ಯಯನ ಮುಗಿದಿದೆ ಮುಗಿಯುವ ಹಂತಕ್ಕೆ ಚುನಾವಣೆ ಹತ್ರ ಬರ್ತಾ ಇದೆ ಇದನ್ನು ಸಹ ಶಿಫಾರಸು ಮಾಡಿ ಈ ಸಮುದಾಯದ ಮತಗಳಿಗೂ ಸಹ ಬುಟ್ಟಿಗೂ ಸಹ ಕೈ ಹಾಕುತ್ತಾ ಇದೆ ಇದು ಭಾರತೀಯ ಜನತಾ ಪಕ್ಷದ ಚಾಣಕ್ಷತನ ಚುನಾವಣೆ ಚುನಾ ಸಿಟಿ ಹೇಳ್ತಿದ್ರು ನಮಗೆ ಗೆಲುವೇ ಮುಖ್ಯ ಅದು ಯಾವ ರೀತಿ ಬೇಕಾದ್ರೂ ಆಗ್ಬೋದು ನಾವು ಗೆಲುವೇ ಮುಖ್ಯ ನಮ್ ಬಹುಮತನೇ ಮುಖ್ಯ ಅಂತ ಹೇಳ್ತಿದ್ರು ನಿನ್ನೆ ಭಾರತೀಯ ಜನತಾ ಪಕ್ಷ ಮಾತ್ರ ಅಲ್ಲ ಕರ್ನಾಟಕದಲ್ಲಿರುವಂತಹ ಭಾರತ ದೇಶದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಸಹ ನಾವು ಗೆದ್ದೇ ಗೆಲ್ತೀವಿ ನಾವು ಬಹುಮತ ಗಳಿಸೇ ಗಳಿಸ್ತೀವಿ ಅಂತಲೇ ಅಕಾಡೆ ಕೇಳಿಯೋದು ನೂರ ಹದಿಮೂರು ಸ್ಥಾನಗಳನ್ನ ಗೆಲ್ಲಿಸಿದವನು ಬಾದಶ ಆಗ್ತಾನೆ ಮಹಾರಾಜ ಆಗ್ತಾನೆ ರಾಜ್ಯದ ಚುಕ್ಕಾಣಿ ಹಿಡಿತಾನೆ ಅತಂತ್ರ ಬಂದ್ರೆ ಕಿಂಗ್ ಮೇಕರ್ ಆಗಿರೋನು ಬಾದಶ ಆಗ್ತಾನೆ ಮುಂದಿನ ಏನು ಫೆಬ್ರವರಿ ಮಾರ್ಚ್ ಏಪ್ರಿಲ್ ನಾಲ್ಕು ತಿಂಗಳು ಮೂರುವರೆ ತಿಂಗಳು ನಾಲ್ಕು ತಿಂಗಳಲ್ಲಿ ಈ ರಾಜಕೀಯ ಕರ್ನಾಟಕದ ರಾಜಕೀಯ ಕ್ಷೇತ್ರದಲ್ಲಿ ಬದಲಾವಣೆಯನ್ನು ನಾವು ಬಯಸ್ತಾ ಇದ್ದೇವೆ ಮತದಾರರು ಸಹ ಅವರು ತಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತಾವು ಪ್ರಭುಗಳನ್ನದೇ ಮರೆತುಬಿಟ್ಟು ಬಿಟ್ಟು ತಮ್ಮ ಮತಗಳನ್ನ ಮಾರಿಕೊಳ್ತಾ ಇದ್ದಾರೆ ರಾಜಕೀಯ ಪಕ್ಷಗಳು ರಾಜಕಾರಣಿಗಳು ಅವರು ಮಾರಿಕೊಂಡರು ಕೊಡುವಂಥ ಮತಗಳನ್ನ ಏನು ಹೆಚ್ಚಿಗೆ ಹಣ ಕೊಟ್ಟು ಕೊಂಡುಕೊಳ್ತಾ ಇರುವಂಥದ್ದನ್ನು ಸಹ ನಾವು ನೋಡ್ತಾ ಇದ್ದೀವಿ ಇವತ್ತಿನ ಚುನಾವಣೆ ವ್ಯವಸ್ಥೆಯೇ ಈ ರೀತಿಯಾಗಿದೆ ಇದರ ಮಧ್ಯೆ ಆಮ್ ಆದ್ಮಿ ಪಾರ್ಟಿ ತಟಸ್ಥವಾಗಿದೆ ನಿಂತ ನೀರಾಗಿದೆ ಕರ್ನಾಟಕದಲ್ಲಿ ಯಾವುದೇ ರಾಜ್ಯ ಮಟ್ಟದ ನಾಯಕರನ್ನ ಕಾಣಲಾಗದೆ ಆಮ್ ಆದ್ಮಿ ಪಕ್ಷ ಭರವಸೆ ಹುಟ್ಟಿ ಹತ್ತು ವರ್ಷಗಳಿಂದ ಹಾಗೇ ಇದೆ ಅದು ಸಹ ಬೇರೆ ಪಕ್ಷಗಳಿಗೂ ಇದಕ್ಕೆ ಯಾವುದೇ ವ್ಯತ್ಯಾಸವನ್ನ ಕಾಣ್ತಾ ಇಲ್ಲ ಇದರ ಮಧ್ಯೆ ಜನಾರ್ದನ್ ರೆಡ್ಡಿ ಅವರ ಪಕ್ಷ ಮುತಾಲಿಕ್ ಅವರ ಸ್ಪರ್ಧೆ ಇವೆಲ್ಲವೂ ಸಹ ಮುಂದಿನ ದಿನಗಳಲ್ಲಿ ಲೆಕ್ಕಾಚಾರಗಳು ಯಾವ ರೀತಿ ಬದಲಾವಣೆ ಆಗುತ್ತೆ ಅಂತೇಳಿ ನಾವು ಮುಂದಿನ ನಾಲ್ಕು ತಿಂಗಳುಗಳ ಕಾಲ ನಾವು ಚುನಾವಣೆಯ ವರ್ಷದಲ್ಲಿ ಏನು ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಹೋಗೋಣಂತೆ ಇವತ್ತಿನ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆಯ ಪ್ರಕಾರ ಭಾರತೀಯ ಜನತಾ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮುವಂತಹ ಎಲ್ಲಾ ಲಕ್ಷಣಗಳು ಮೊದಲನೇ ದಿನ ನಮಗೆ ಕಾಣ್ತಾ ಇದೆ ಮುಂದಿನ ನಾಲ್ಕು ತಿಂಗಳಲ್ಲಿ ಯಾವ ಪಕ್ಷ ಮುಂದೆ ಬರುತ್ತೆ ಕಾಂಗ್ರೆಸ್ ಪಕ್ಷ ಫಿನಿಕ್ಸ್ ಅಂತೆ ಮಧ್ಯೆ ಎದ್ದೇಳುತ್ತಾ ಇವಾಗ ಲೆಕ್ಕಾಚಾರಗಳು ಮುಂದಿನ ದಿನಗಳಲ್ಲಿ ನಮ್ಮ ಮುಂದೆ ಸ್ಪಷ್ಟವಾಗಿ ತಿಳಿಯುತ್ತಾ ಹೋಗುತ್ತೆ ಸ್ನೇಹಿತರೆ ಇದು ನಿಮ್ಮ ಅಕ್ಷರ ಮೀಡಿಯಾ ನಿಮ್ಮ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ